ಎಲ್ಲರಿಗೂ ನಮಸ್ಕಾರ. ನೀವು ವೀಕ್ಷಿಸ್ತಾ ಇದ್ದೀರಾ ಈ ಸಂಜೆ ನ್ಯೂಸ್. ಎಲ್ಲರಿಗೂ ಹೋಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹೋಳಿ ಹಬ್ಬವನ್ನ ಬಣ್ಣಗಳ ಹಬ್ಬ ಅಂತ ಹೇಳಲಾಗುತ್ತೆ. ಇದು ಹುಣ್ಣಿಮೆಯ ದಿನದಂದು ಆಚರಿಸಲಾಗುವಂತಹ ಪ್ರಮುಖ ಹಬ್ಬಗಳಲ್ಲಿ ಒಂದು. ಈ ವರ್ಷ ಹೋಳಿಯನ್ನ ಇಂದು ಆಚರಣೆ ಮಾಡಲಾಗುತ್ತೆ. ಹೋಲಿಕಾ ದಹನವನ್ನ ಮಾರ್ಚ್ 24ರಂದು ಆಚರಿಸಲಾಗುತ್ತೆ. ನಂತರ ಮರುದಿನ ಬಣ್ಣಗಳ ಆಟವನ್ನ ಆಡಲಾಗುತ್ತೆ. ಈ ದಿನಕ್ಕೆ ಬಹಳ ವಿಶೇಷತೆ ಇದೆ. ಈ ಹೋಳಿಯ ದಿನದಂದು ಅನೇಕ ರಾಶಿಯವರ ಜೀವನದಲ್ಲಿ ಸಂತೋಷ ಹಾಗೂ ಸಮೃದ್ಧಿ ಹೆಚ್ಚಾಗುತ್ತೆ ಅನ್ನುವಂತಹ ನಂಬಿಕೆ ಕೂಡ ಇದೆ. ಹೋಳಿ ಹಬ್ಬ ಅಂದ್ರೆ ಎಲ್ಲೆಲ್ಲೋ ಬಣ್ಣಗಳ ರಂಗು ಕೂಡಿರುತ್ತೆ. ಹೋಳಿ ಆಡುವಾಗ ಸಾಮಾನ್ಯವಾಗಿ ಬಿಳಿ ಬಣ್ಣದ ಬಟ್ಟೆಯನ್ನೇ ಧರಿಸುವಂತಹ ವಾಡಿಕೆ ಇದೆ. ಬಣ್ಣಗಳ ಹಬ್ಬದಂದು ಬಿಳಿ ಬಟ್ಟೆಯನ್ನ ಧರಿಸುವುದು ಯಾಕೆ, ಇದರ ಹಿಂದಿನ ಧಾರ್ಮಿಕ ಮಹತ್ವ ಏನು ಅನ್ನೋದನ್ನ ನಾವು ನೋಡ್ತಾ ಬರೋಣ. ಎಸ್, ಬಣ್ಣಗಳನ್ನ ಎರಚುತ್ತಾ ಹಬ್ಬ ಮಾಡುವುದೆಂದ್ರೆ ಖುಷಿಯೋ ಖುಷಿ. ಈ ವರ್ಷ ಈ ದಿನದಂದು ಹೋಳಿ ಹುಣ್ಣಿಮೆಯ ದಿನ, ಅಂದ್ರೆ ಇವತ್ತು ಹುಣ್ಣಿಮೆಯ ದಿನ. ಹೋಳಿ ಹಬ್ಬ ಅಂದ್ರೆ ಹೋಳಿ ಹುಣ್ಣಿಮೆಯಂದು ಮನೆ ಮಂದಿ ಸ್ನೇಹಿತರೆಲ್ಲ ಒಂದಾಗಿ ಬಣ್ಣಗಳಲ್ಲಿ ಮಿಂದೇಳ್ತಾರೆ. ಎಲ್ಲರೂ ಕೂಡ ಒಂದೆಡೆ ಸೇರಿ ಸಂಭ್ರಮದಿಂದ ಕಾಲ ಕಳೆಯುವಂತಹ ದಿನ ಇದಾಗಿದೆ. ಹಾಗೆಯೇ ಬಣ್ಣಗಳನ್ನ ಎರಚುತ್ತಾ ಹಬ್ಬ ಮಾಡುವುದೆಂದ್ರೆ ಖುಷಿಯೋ ಖುಷಿ. ಈ ವರ್ಷ ಈ ದಿನ ಅದ್ದೂರಿಯಾಗಿ ನಾವೆಲ್ಲರೂ ಕೂಡ ಹುಣ್ಣಿಮೆಯಂದು ಹೋಳಿ ಹಬ್ಬವನ್ನ ಆಚರಣೆಯನ್ನ ಮಾಡುವಂತಹ ಸಂಪ್ರದಾಯ. ಧಾರ್ಮಿಕ ಮಹತ್ವ ಏನು ಅನ್ನೋದನ್ನ ನಾವು ನೋಡೋದಾದ್ರೆ, ಹೋಳಿ ಸಮಯದಲ್ಲಿ ರಾಹುವು ಉಗ್ರನಾಗ್ತಾನಂತೆ. ಅದರ ಪರಿಣಾಮವಾಗಿ ರಾಹುವಿನ ದುಷ್ಪರಿಣಾಮಗಳಿಂದ ವ್ಯಕ್ತಿಯು ಕೆಟ್ಟ ಸಹವಾಸಕ್ಕೆ ಬೀಳ್ತಾನೆ. ನಕಾರಾತ್ಮಕ ಶಕ್ತಿಯು ವ್ಯಕ್ತಿಯನ್ನ ಆಕರ್ಷಿಸುತ್ತೆ. ಇದು ಕುಟುಂಬ ಸಂಬಂಧಗಳ ಮೇಲೆ ಪರಿಣಾಮವನ್ನ ಬೀರುತ್ತೆ. ಅದಕ್ಕಾಗಿ ರಾಹುವಿನ ಕೋಪವನ್ನ ತಪ್ಪಿಸಲು ಹೋಳಿ ಹಬ್ಬದ ಸಂದರ್ಭ ಬಿಳಿ ಬಟ್ಟೆಯನ್ನ ಧರಿಸುವಂತಹ ವಾಡಿಕೆ ಅನ್ನುವಂಥ ಒಂದು ಧಾರ್ಮಿಕ ನಂಬಿಕೆ ಕೂಡ ಇರುವಂತಹದ್ದು. ಸೊ ಹೀಗಾಗಿ ಹೋಳಿ ಹಬ್ಬವನ್ನ ಇವತ್ತು ಅತ್ಯಂತ ಅದ್ದೂರಿಯಾಗಿ ಆಚರಣೆ ಮಾಡಲಾಗುತ್ತೆ. ಹಾಗೆಯೇ ಕರ್ನಾಟಕದ ವಿವಿಧ ಭಾಗಗಳಲ್ಲಿ ಹೋಳಿ ಹಬ್ಬವನ್ನ ಎಲ್ಲರೂ ಕೂಡ ಆಚರಣೆ ಮಾಡುವಂಥದ್ದು. ಸೊ ಫುಲ್ ಕಲರ್ಫುಲ್ ಆಗಿ ಬಣ್ಣಗಳನ್ನ ಎರಚುತ್ತಾ ಒಂದಿಷ್ಟು ಸಂಭ್ರಮದಿಂದ ಈ ಒಂದು ಹೋಳಿ ಹಬ್ಬವನ್ನು ಆಚರಣೆ ಮಾಡುವಂತಹ ಸಂಪ್ರದಾಯ ಇರುವಂಥದ್ದು. ಸೊ ನಮ್ಮ ಹಿಂದೂ ಧರ್ಮದಲ್ಲಿ ಸಾಕಷ್ಟು ರೀತಿಯಾಗಿ ಧಾರ್ಮಿಕ ನಂಬಿಕೆಗಳಿರುವಂಥದ್ದು, ಅದರಲ್ಲಿ ಹೋಳಿ ಹಬ್ಬ ಕೂಡ ಒಂದು. ಹಾಗಾಗಿ ನೀವು ಕೂಡ ಈ ಹೋಳಿ ಹಬ್ಬವನ್ನು ಹೇಗೆ ಆಚರಣೆ ಮಾಡಿದ್ದೀರಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನೀವು ನಮಗೆ ತಿಳಿಸ್ಬೋದು.